ಆಸ್ಪತ್ರೆ ವಿಚಾರದಲ್ಲೂ ಶುರುವಾಯ್ತ ರಾಜಕೀಯ ಸಂಘರ್ಷ. ಮೆಡಿಕಲ್ ಕಾಲೇಜಿಗೆ ನೀಡಿದ 50 ಹಾಸಿಗೆಯ ನಿಗಾ ಕೇಂದ್ರ ಶಿಫ್ಟ್. ಚಿಕ್ಕಬಳ್ಳಾಪುರದಿಂದ ಚಿಂತಾಮಣಿಗೆ ನಿಗಾ ಘಟಕ ಶಿಫ್ಟ್ ನಿನ್ನೆ ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಸಂಸದ ಕೆ ಸುಧಾಕರ್ ಡಿಸಿಎಂ ಡಿಕೆಶಿ ನಡುವೆ ಸಂಘರ್ಷ ಹಿನ್ನೆಲೆಯಲ್ಲಿ ಶಿಫ್ಟ್ ಆಯ್ತಾ ಅನ್ನೋ ಪ್ರಶ್ನೆ ಇಲ್ಲ. ಡಾಕ್ಟರ್ ಕೆ ಸುಧಾಕರ್ ಸಚಿವ ಎಂಸಿ ಸುಧಾಕರ್ ಜಿದ್ದಾಜಿದ್ದಿಗೆ ಶಿಫ್ಟ್ ಆಯ್ತಾ ಅನ್ನೋದು ಕೂಡ ಪ್ರಶ್ನೆ. ಮೊದಲು ಕನಕಪುರಕ್ಕೆ ನೀಡಲಾಗಿದ್ದಂತ ಮೆಡಿಕಲ್ ಕಾಲೇಜ್ ಬಿಜೆಪಿ ಅವಧಿಯಲ್ಲಿ ಅದನ್ನ ಕ್ಯಾನ್ಸಲ್ ಮಾಡಿಸಿದ್ದ ಡಾಕ್ಟರ್ ಕೆ ಸುಧಾಕರ್, ಅಲ್ಲಿಂದ ತಮ್ಮ ಸ್ವಕ್ಷೇತ್ರ ಚಿಕ್ಕಬಳ್ಳಾಪುರಕ್ಕೆ ಹಾಕಿಸಿಕೊಂಡಿದ್ದ ಕೆ ಸುಧಾಕರ್ ಆರೋಗ್ಯ ವೈದ್ಯಕೀಯ ಶಿಕ್ಷಣ ಸಚಿವರಾಗಿದ್ದಾಗ ಸ್ಥಳಾಂತರ ಮಾಡಿದ್ರು. ಅದೇ ಕಾರಣಕ್ಕೆ ಅಸಮಾಧಾನಗೊಂಡಿದ್ದ ಡಿಸಿಎಂ ಡಿಕೆ ಶಿವಕುಮಾರ್. ಇದೀಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮತ್ತೆ ಶುರುವಾಯ್ತಾ ಆ ಸೇಡು ಅನ್ನುವಂಥ ಪ್ರಶ್ನೆ ಹುಟ್ಟುಕೊಳ್ತಾ ಇದೆ. ಅದಲ್ಲೂ ಕೂಡ ಶುರುವಾಯ್ತಾ ರಾಜಕೀಯ ಸಂಘರ್ಷ ಅನ್ನುವಂಥ ಅನುಮಾನ ಹುಟ್ಟುಕೊಳ್ತಾ ಇದೆ. ಮೆಡಿಕಲ್ ಕಾಲೇಜಿಗೆ ನೀಡಿದಂಥ 50 ಹಾಸಿಗೆಯ ನಿಗವನ್ನು ಆ ಕೇಂದ್ರ ಏನಿತ್ತು ಅದನ್ನು ಶಿಫ್ಟು ಮಾಡುವಂಥ ಕೆಲಸಕ್ಕೆ ಮುಂದಾಗಲಾಗ್ತಾ ಇದೆ. ಚಿಕ್ಕಬಳ್ಳಾಪುರದಿಂದ ಚಿಂತಾಮಣಿಗೆ ಈ ಘಟಕವನ್ನು ಶಿಫ್ಟ್ ಮಾಡುವಂಥದ್ದು ನಿನ್ನೆ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಇದನ್ನು ನಿರ್ಧರಿಸಲಾಗಿದೆ. ಸಂಸದ ಕೆ ಸುಧಾಕರ್ ಡಿಸಿಎಂ ಡಿಕೆಶಿ ನಡುವೆ ಸಂಘರ್ಷ ನಡೀತಾ ಇತ್ತು. ಆ ಹಿನ್ನೆಲೆಯಲ್ಲಿಗೆ ಶಿಫ್ಟ್ ಆಯ್ತಾ ಅನ್ನುವಂಥ ಒಂದು ಪ್ರಶ್ನೆ ಒಂದು ಅನುಮಾನ ಇದೀಗ ಹುಟ್ಕೊಳ್ತಾ ಇದೆ. ಅದಲ್ಲದೇ ಡಾಕ್ಟರ್ ಕೆ ಸುಧಾಕರ್ ಮತ್ತು ಸಚಿವ ಎಂ ಸಿ ಸುಧಾಕರ್ ನಡುವೆಯೂ ಕೂಡ ಒಂದು ಜಿದ್ದಾಜಿದ್ದಿತ್ತು. ಸೊ ಅವರಿಬ್ಬರ ಜಿದ್ದಾಜಿದ್ದಲ್ಲಿ ಏನಾದರೂ ಆಗ್ತಿದೆಯಾ ಅನ್ನೋದು ಕೂಡ ಪ್ರಶ್ನೆ. ಒಟ್ಟಿನಲ್ಲಿ ಇದು ರಾಜಕೀಯವಾಗಿಗೆ ಈ ಥರದ್ದು ನಿರ್ಧಾರಕ್ಕೆ ಕೈಗೊಳ್ಳಲಾಗಿದೆಯಾ ಅನ್ನೋ ಅನುಮಾನ ಮಾತ್ರ ದಟ್ಟವಾಗಿ ಕಾಡ್ತಾ ಇದೆ. ಯಾಕಂದರೆ ಇದು ಮೊದಲು ಈ ಮೆಡಿಕಲ್ ಕಾಲೇಜ್ ಕನಕಪುರಕ್ಕೇನೆ ನೀಡಿದ್ದು ಬಿಜೆಪಿ ಅಧಿಕಾರದಲ್ಲಿತ್ತಲ್ಲ ಆಗ ಇದೇ ಡಾಕ್ಟರ್ ಕೆ ಸುಧಾಕರ್ ಬೇಡ ಅಂತ ಹೇಳಿ ಅದನ್ನು ಅವರ ಸ್ವಕ್ಷೇತ್ರ ಚಿಕ್ಕಬಳ್ಳಾಪುರಕ್ಕೆ ಹಾಕಿಸ್ಕೊಂಡಿದ್ರು. ಯಾಕಂದರೆ ಅವರು ಆಗ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರು ಕೂಡ ಆಗಿದ್ದರಿಂದ ಅವಕಾಶ ಇತ್ತು. ಸೊ ಈ ಒಂದು ಅಸಮಾಧಾನ ಈ ಒಂದು ಬೇಸರ ಡಿ ಸಿ ಎಮ್ಗೆ ಇತ್ತು. ನಮಗೆ ನನ್ನ ಕ್ಷೇತ್ರಕ್ಕೆ ಬಂದಿದ್ದಂಥದ್ದನ್ನು ಅವ್ರ ಕ್ಷೇತ್ರಕ್ಕೆ ಹಾಕಿಸ್ಕೊಂಡು ಬಿಟ್ರು ಅಂತ. ಈ ಕಾಂಗ್ರೆಸ್ ಸರ್ಕಾರನೇ ಇರೋದ್ರಿಂದ ಮತ್ತೆ ಆ ಹಳೆ ಸೇಡನ್ನು ತೀರಿಸ್ಕೊಳ್ತಾ ಇದ್ದಾರೆ ಅನ್ನೋದೊಂದು ಪ್ರಶ್ನೆ.